ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಕ್ಡೌನ್ ಶುರುವಾಗಿದೆ, ಸಂಜೆ ಆದರೆ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಅಂಥ ಟೈಮಲ್ಲಿ ಈಸಿಯಾಗಿ ಹಾಗೆ ಹೆಲ್ದಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಈ ರೀತಿ ಮಸೂರ್ ದಾಲ್ ಟಿಕ್ಕಿನ ನೀವು ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು. ತುಂಬಾ ಹೆಲ್ದಿಯಾಗಿರುತ್ತೆ ನಾವು ದಾಲ್ನ ಯೂಸ್ ಮಾಡಿ ಮಾಡೋದ್ರಿಂದ, ಹಾಗೆ ಈ ರೀತಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಇರುತ್ತೆ. ಓಕೆ, ನೋಡ್ತಿದ್ದೀರಲ್ಲ ಎಷ್ಟು ಎಮ್ಮೆಯಾಗಿದೆ ಅಂತ. ಇವಾಗ ಈ ಟಿಕ್ಕಿನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ, ಬನ್ನಿ. ನಾನಿಲ್ಲಿ ಮೊದಲನೇದಾಗಿ ಒಂದು ಸಣ್ಣ ಕುಕ್ಕರ್ ಬಟ್ಲನ್ನ ತೊಗೊಂಡಿದ್ದೀನಿ. ಇದಕ್ಕೆ ಸುಮಾರು 3 ಗಂಟೆ ನೆನೆಸಿರೋ ಅಂತ ಈ ರೀತಿ ಮಸೂರ್ ದಾಲ್ನ ತೊಗೊಂಡಿದ್ದೀನಿ. ಸುಮಾರು 1 ಕಪ್ಪಷ್ಟು ಇದೆ. ಇದು ಹೋಲ್ ಮಸೂರ್ ದಾಲು, ಸ್ಪ್ಲಿಟ್ ಆಗಿರೋದಲ್ಲ, ಹೋಲ್ ಇರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಇವಾಗ ಇದನ್ನು ಕುಕ್ಕರ್ ಬಟ್ಲಿಗೆ ಹಾಕ್ಕೊಳ್ಳೋಣ. ಈ ರೀತಿಯೆಲ್ಲ ಹಾಕ್ಕೊಂಡಾದ್ಮೇಲೆ ಇದ್ರ ಜೊತೆಗೆ ನಾನು ಮೀಡಿಯಮ್ ಸೈಜ್ದು 2 ಆಲೂಗಡ್ಡೆನ ಚೆನ್ನಾಗಿ ತೊಳೆದು ಇದ್ರ ಜೊತೆಗೆ ಬೇಯಿಸ್ಕೋತಾ ಇದ್ದೀನಿ. ಒಂದೇ ಸರ್ತಿ ಆಗುತ್ತೆ, ಇಲ್ಲಾಂದರೆ ಆಲೂಗಡ್ಡೆನ ಸೆಪ್ರೇಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಎರಡನ್ನೂ ಒಟ್ಟಿಗೆ ಬೇಯಿಸ್ಕೋತಾ ಇದ್ದೀನಿ. 1 ಕಪ್ಪಷ್ಟು ನೀರು ಹಾಕಿ ಇದನ್ನು 2 ವಿಸಲ್ಸ್ ಬರೆಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನೋಡಿ, ಬೇಳೆ ಚೆನ್ನಾಗಿ ಬೆಂದಿದೆ. ಈ ರೀತಿ ಸಾಫ್ಟಾಗಿ ಬೆಂದಿರಬೇಕು. ಎಕ್ಸ್ಟ್ರಾ ನೀರಿದ್ದರೆ ಅದನ್ನು ತೆಗೆದು ಬಿಡಿ. ಆಲೂಗಡ್ಡೆನೂ ಕೂಡ ನಾನು ಸಿಪ್ಪೆ ತೆಗೆದು ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡಿ ಅದರ ಜೊತೆಗೆ ಸೇರಿಸ್ಕೋತಾ ಇದ್ದೀನಿ. ಈ ರೀತಿ ಆಲೂಗಡ್ಡೆ ಎಲ್ಲ ಹಾಕ್ಕೊಂಡಾದಮೇಲೆ ಇವಾಗ ನಾವು ಇದಕ್ಕೆ ಸಣ್ಣಗೆ ಹೆಚ್ಚಿರೋಂಥ 3 ಹಸಿಮೆಣಸಿನಕಾಯಿ, ಹಾಗೆ ತುರಿದಿರೋಂಥ ಶುಂಠಿ 1 ಸ್ಪೂನ್ನಷ್ಟು, 1 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು. ಇದಿಷ್ಟನ್ನು ಕೂಡ ಇವಾಗ ಹಾಕ್ಕೊಳ್ಳೋಣ ಅದ್ರ ಜೊತೆಗೆ. ನೀವು ಬೇಕಾದ್ರೆ ಇನ್ನೂ ಬೇರೆ ವೆಜಿಟೇಬಲ್ಸ್ನೂ ಆ್ಯಡ್ ಮಾಡ್ಕೋಬೋದು, ಕ್ಯಾರೆಟು, ಕ್ಯಾಪ್ಸಿಕಮ್ ಎಲ್ಲ. ನಾನು ಮನೆಯಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಅವೈಲೇಬಲ್ ಇದೆ ಅದರಿಂದ ಮಾಡ್ತಾ ಇದ್ದೀನಿ. ನಾನು ಇದಕ್ಕೆ 1/2 ಕಪ್ಪಷ್ಟು ಸತ್ತು ಆಟಾನ ಹಾಕೋತಾ ಇದ್ದೀನಿ. ಇದು ಬೈಂಡಿಂಗ್ ಪರ್ಪಸ್ಗೋಸ್ಕರ. ನೀವು ಕಡಲೆ ಹಿಟ್ಟು ಅಥವಾ ಬ್ರೆಡ್ ಕ್ರಮ್ಸ್ನ ಕೂಡ ಯೂಸ್ ಮಾಡ್ಬೋದು. ಇವಾಗ ಜೊತೆಗೆ 1 ಸ್ಪೂನಷ್ಟು ಉಪ್ಪು, ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡಷ್ಟು ಉಪ್ಪು, 1/2 ಸ್ಪೂನಷ್ಟು ಗರಂ ಮಸಾಲ. ಸಂಜೆ ಈವ್ನಿಂಗ್ ಚಾಟ್ ಆಗಿರೋದ್ರಿಂದ ಚಾಟ್ ಮಸಾಲ ತುಂಬಾ ಬೇಕಾಗುತ್ತೆ, ಹಾಗಾಗಿ ನಾನು 1 ಸ್ಪೂನಷ್ಟು ಚಾಟ್ ಮಸಾಲನೂ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ ಜೊತೆಗೆ 1/2 ನಿಂಬೆಹಣ್ಣಿನ ರಸ, ಸುಮಾರು 2 ಸ್ಪೂನಷ್ಟಿದೆ, ಅದನ್ನು ಕೂಡ ಹಾಕೋತಾ ಇದ್ದೀನಿ. ಸ್ನ್ಯಾಕ್ಸ್ ಅಂದಾಗ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿರಬೇಕು. ನೀವು ನಿಮ್ಮ ಟೇಸ್ಟ್ಗೆ ತಕ್ಕಂತೆ ಖಾರ ಮತ್ತು ಹುಳಿನ ಚೇಂಜ್ ಮಾಡ್ಕೋಬೋದು, ಹೆಚ್ಚು ಅಥವಾ ಕಡಿಮೆ ಮಾಡ್ಕೋಬೋದು. ನಾನು ಹಾಕಿರೋ ಕ್ವಾಂಟಿಟಿಗೆ ಚೆನ್ನಾಗಿ ಉಪ್ಪು ಖಾರವಾಗಿ ಇರುತ್ತೆ. ಇವಾಗ ನೋಡಿ, ಇದನ್ನು ನೀಟಾಗಿ ಕಲಸಿಟ್ಕೊಂಡಿದ್ದೀನಿ. ಇವಾಗ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾವು ಚಿಕ್ಕ ಚಿಕ್ಕದಾಗಿ ಟಿಕ್ಕಿಗಳನ್ನ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಶೇಪ್ ಇಷ್ಟ ಟಿಕ್ಕಿ ಆ ಶೇಪ್ ಮಾಡ್ಕೋಬೋದು. ನಾನಿಲ್ಲಿ ರೌಂಡಾಗಿ ನಾರ್ಮಲ್ ಟಿಕ್ಕಿ ಶೇಪಲ್ಲಿ ಟಿಕ್ಕಿಗಳನ್ನ ಮಾಡ್ಕೋತಾ ಇದ್ದೀನಿ. ತುಂಬ ದಪ್ಪ ಬೇಡ, ಈ ರೀತಿ ಸ್ವಲ್ಪ ತೆಳ್ಳಗೆ ಈ ರೀತಿ ಟಿಕ್ಕಿಗಳನ್ನ ಮಾಡ್ಕೊಳ್ಳಿ. ನಾನು ಇದೇ ರೀತಿ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ತುಂಬ ಈಸಿಯಾಗುತ್ತೆ ಈ ಟಿಕ್ಕಿ. ಹಾಗೆ ನಾವು ಇದರಲ್ಲಿ ದಾಲ್ ಯೂಸ್ ಮಾಡಿರೋದ್ರಿಂದ ತುಂಬ ಹೆಲ್ದಿ ಕೂಡ, ಮಕ್ಕಳಿಗೂ ಕೂಡ ನಾವು ಆರಾಮಾಗಿ ಕೊಡ್ಬೋದು. ಈ ರೀತಿ ಎಲ್ಲ ಟಿಕ್ಕಿಗಳನ್ನು ರೆಡಿ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಒಂದು ಐರನ್ದು ತವ ತೊಗೊಂಡಿದ್ದೀನಿ. ಅದಕ್ಕೆ ಸುಮಾರು 2 ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಗ್ರೀಸ್ ಮಾಡ್ಕೊಳ್ಳೋಣ ತವಾನ. ನೀವು ನಾನ್ಸ್ಟಿಕ್ ತವಾನಲ್ಲಿ ಬೇಕಾದರೂ ಮಾಡ್ಬೋದು, ಆದರೆ ಟಿಕ್ಕಿಗಳನ್ನೆಲ್ಲ ನಾವು ಈ ರೀತಿ ಐರನ್ ತವಾನಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ಎನ್ಹ್ಯಾನ್ಸ್ ಆಗುತ್ತೆ. ಇವಾಗ ನಾವು ರೆಡಿ ಮಾಡ್ಕೊಂಡಿರೋ ಟಿಕ್ಕಿಗಳನ್ನ ಈ ರೀತಿ 1 ಬೈ 1 ತವಾ ಮೇಲೆ ಇಟ್ಕೊಳ್ಳೋಣ. ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ 1 ಸೈಡು ಸುಮಾರು 1-2-3 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವು ಬೇಕಾದ್ರೆ ಇದನ್ನು ಚಾಲು ಫ್ರೈ ಕೂಡ ಮಾಡ್ಬೋದು, ಬಟ್ ನಾನಿಲ್ಲಿ ತವಾ ಫ್ರೈ ಮಾಡ್ತಾ ಇದ್ದೀನಿ. ಇದು ತುಂಬ ಡೆಲಿಕೇಟ್ ಆಗಿರುತ್ತೆ, ನಿಧಾನಕ್ಕೆ ಹ್ಯಾಂಡಲ್ ಮಾಡಿ ಈ ರೀತಿ ನಿಧಾನವಾಗಿ ತಿರುಗಿಸ್ಕೊಳ್ಳಿ. ನೋಡಿ ಮೇಲಿನ ಲೇಯರ್ ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ ಅಂತ. ಈ ರೀತಿ ಲೈಟ್ ಬ್ರೌನ್ ಆಗಿ ಕ್ರಿಸ್ಪ್ ಆದಮೇಲೆ 1 ಸೈಡು ತಿರುಗಿಸ್ಕೊಂಡು ಇನ್ನೊಂದು ಸೈಡು ಕೂಡ 1-2 ನಿಮಿಷ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಆ ಸೈಡು ಕೂಡ ಚೆನ್ನಾಗಿ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಇವಾಗ 1 ಸೈಡ್ ಎಲ್ಲ ಪೂರ್ತಿಯಾಗಿದೆ, ಇನ್ನೊಂದು ಸೈಡು ಕೂಡ ಬೇಯಿಸ್ಕೋತಾ ಇದ್ದೀನಿ. ನೋಡಿ ಇವಾಗ 2 ಸೈಡು ಆಗಿದೆ, ಚೆನ್ನಾಗಾಗಿದೆ.
ಒಳ್ಳೆ ಘಮ ಕೂಡ ಬರ್ತಾ ಇದೆ. ಇವಾಗ ಎಲ್ಲ ಟಿಕ್ಕಿಗಳನ್ನು ಒಂದು ಪ್ಲೇಟಿಗೆ ತೆಕ್ಕೊಳ್ಳೋಣ. ಈ ಟಿಕ್ಕಿ ರೆಸಿಪಿಯೆಲ್ಲ ತುಂಬ ಈಸಿಯಾಗುತ್ತೆ. ಇದನ್ನು ನೀವು ಬರ್ಗರ್ಗೆ ಬೇಕಾದರೂ ಮಧ್ಯ ಸ್ಟಫಿಂಗ್ ಮಾಡೋಕ್ಕೆ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇಲ್ಲ ಆ್ಯಸ್ ಇಟ್ ಈಸ್ ನೀವು ಇದನ್ನು ಚಟ್ನಿ ಅಥವಾ ಸಾಸ್ ಜೊತೆ ಕೂಡ ಸರ್ವ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡ್ತಿದ್ರಲ್ಲ ಎಷ್ಟು ಯಮ್ಮಿ ಆಗಿದೆ ಅಂತ. ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ನಾನಿವತ್ತು ಇದನ್ನು ಟೊಮ್ಯಾಟೊ ಕೆಚಪ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಮಿಂಟ್ ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಬೋದು, ಇವನ್ ದಹಿ ಜೊತೆ ಕೂಡ ಸರ್ವ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಮೊಸರು ಜೊತೆ. ನೋಡಿದ್ರಲ್ಲ ಎಷ್ಟು ಯಮ್ಮಿ ಆ್ಯಂಡ್ ಟೇಸ್ಟಿ ಆಗಿದೆ ಅಂತ. ನೀವು ಈ ರೆಸಿಪಿನ ಇವತ್ತೇ ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ರೆಸಿಪಿ ತುಂಬಾ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗಾದರೆ ಮತ್ತೊಂದು ಹೊಸ ರೆಸಿಪಿ ಜೊತೆ ನಾನು ನಿಮ್ಮನ್ನೆಲ್ಲರನ್ನು ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಸ್ಟೇ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಭಿನ್ನ ರೀತಿಯ ವೆಜ್ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹೊಸ ರೆಸಿಪಿಯ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಚಾನಲ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಫೇಸ್ಬುಕ್ ಪೇಜ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.